हिंदू चारण वेदिके कर्नाटक दक्षिण प्रांत सह संयोजक सतीश दावणगेरे गौरीबिदनूर पोलिस अखंड भारत संकल्प दिन कार्यक्रम कोम द्वेष भाषण प्रकरण दाखलिसि बंधिसि खंडिसि पुत्तूर हिंदू जागरण वेदिके नेतृत्व में संघ परिवार बेंबलदोंदिगे पुत्तूर दर्बेयल्लि दंड हिडिदु प्रतिभटने नडेसलायितु। हिंदू जागरण वेदिके प्रांत संपर्क प्रमुख हरिशक्तिनगर मातनाडि हिंदू जागरण वेदिके कर्नाटक दक्षिण प्रांत सह संयोजक सतीश दावणगेरे अखंड भारत संकल्प कार्यक्रम समाज हित दृष्टिया भाषण ಮಾಡಿದ್ದಾರೆ। ಆದರೆ ಅದನ್ನೇ ಯಾರದೋ ಒತ್ತಡಕ್ಕೆ ಮಾಡಿದು ನಾಲ್ಕು ದಿನಗಳ ಬಳಿಕ ಪೊಲೀಸರು ಬಂಧಿಸಿರುವುದಲ್ಲದೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿರುವುದು ಖಂಡನೀಯ। ಅಖಂಡ ಭಾರತ ಯಾವ ಕಾರಣಕ್ಕೆ ಮಾಡುವುದು ಎಂದು ಮೊದಲು ಅರ್ಥ ಮಾಡಿಕೊಳ್ಳುವುದು ಅಗತ್ಯ। ಭಜರಂಗದಳ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಮುರಳಿ ಕೃಷ್ಣ ಸಂತಟ್ಕ ಅವರು ಮಾತನಾಡಿ ಬಹುಸಂಖ್ಯಾತರಿರುವಲ್ಲಿ ಕತ್ತಲು ಮಾಡುವ ಯೋಜನೆ ಮಾಡುವ ಜೊತೆಗೆ ರಾಜ್ಯದಲ್ಲಿ ಅಫ್ಘಾನಿಸ್ತಾನ ಆಡಳಿತ ತರುವ ಹುನ್ನಾರದ ಯೋಜನೆ ಏನಿದೆಯೋ ಅದಕ್ಕೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ದೊಂದು ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು। ನ್ಯಾಯವಾದಿಯಾಗಿರುವ ಹಿಂದೂ ಜಾಗರಣ ವೇದಿಕೆ ಮುಖಂಡ ಚಿನ್ಮಯ ರೈ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕ ದಿನೇಶ್ ಪಂಜಿಗ ಅಜಿತ್ ರೈ ಹೊಸಮನೆ ಮೊದಲಾದವರು ಉಪಸ್ಥಿತರಿದ್ದರು। हिंदू जागरण वेदिकेया हिंदू बंधुवरन्नु स्वागतिसुत्त ई कार्यक्रमक्के हिंसे कोडुवंतद्दु हलवारु वर्षगळिंद नडेयुत्ते बर्ता इदे। मोन्ने ताने अखंड भारत संकल्प दिनाचरणे नडेदंतह गौरीबिदर ಕೈಗೊಂಬೆಯಾಗಿ ವರ್ತಿಸಿದ ಪೊಲೀಸರಿಗೆ ರಾಜ್ಯ ಸರ್ಕಾರದ ಕೈಗೊಂಬೆಗಳಾಗಿ ವರ್ತಿಸಿ ಹಿಂದೂ ನಾಯಕರನ್ನು ಬಂಧಿಸಿದ ಪೊಲೀಸರಿಗೆ ಭೂಮಿ ಪವಿತ್ರವಾಗಿರತಕ್ಕಂತ ಭೂಮಿಯಲ್ಲಿ ಹುಟ್ಟಿರತಕ್ಕಂತ ನಾವುಗಳು ಪವಿತ್ರವಾಗಿರತಕ್ಕಂತ ಮಹಾಲಿಂಗೇಶ್ವರ ಮಣ್ಣಿನಲ್ಲೇ ನಾವು ಪ್ರಾಣ ಬಿಡುವವರು। ನೀವು ಯೋಚನೆ ಮಾಡಿ ಕೇಸು ದಾಖಲು ಮಾಡ್ತೀರಾ, ನಮಗೇನು ಅಡ್ಡಿ ಇಲ್ಲ। ಸಮಾಜದ ಸ್ವಾಸ್ಥ್ಯವನ್ನ ಕೆಡವು ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುವವರು ಯಾರು ಅಂತ ಕೇಳಿದ್ರೆ ಕೇಸನ್ನ ದಾಖಲು ಮಾಡಿದ್ರೆ ಮುಖಾಂತರ ಏನು ಇವತ್ತು ಅಪರಾಧಗಳನ್ನು ತಡೆಯುವಂತ ಕೆಲಸವನ್ನ ಮಾಡ್ತಾರಾ? ಪ್ರಾಮಾಣಿಕವಾಗಿ ಭಾರತ ರಾಷ್ಟ್ರ ಪ್ರೇಮದ ರಾಷ್ಟ್ರಭಕ್ತಿಯ ಕೆಲಸವನ್ನ ಮಾಡ್ತಾರಾ? ಅವರನ್ನು ತಡೆಹಿಡಿಯುವಂತ ಕೆಲಸವನ್ನ ನೀವೇನಾದರೂ ಮಾಡ್ತೀರಾ? ಆಗ ಸಮಾಜನು ರುಚಿ ಗೆಳತೆ, ನೆನಪಿಟ್ಟುಕೊಳ್ಳಿ, ಸಮಾಜನು ರುಚಿ ಗೆಳತೆ। ನಾನು ಹೇಳಿದೆ ಶಸ್ತ್ರಗಳು ಅನಿವಾರ್ಯ ಅಲ್ಲ, ನಮಗೆ ಗೊತ್ತಿದೆ, ಆದರೆ ನಮ್ಮ ಸಮಾಜದ ಮೇಲೆನೇ ಈ ರೀತಿಯಾಗಿ ದಾಳಿ, ನಮ್ಮ ಭಾವನೆಗಳ ಮೇಲೆ ಚೆಲ್ಲಾಟ, ಇದರ ಮುಖಾಂತರ ಹಿಂದೂ ಸಮಾಜವದ ಯಾರೋ ಒಂದು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ದಬ್ಬಾಳಿಕೆ ಮಾಡ್ತೀವಿ, ಅವರನ್ನು ಹೊಸಕೆ ಹಾಕ್ತೀವಿ ಅಂತ ಯೋಚನೆ ಮಾಡಿದ್ರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳುವಂತ ಸಮಾಜ ಅಲ್ಲ। ನನ್ನ ತಡೆಯುವಂತದ್ದು ನಿಮ್ಮದು ಹಕ್ಕು, ನಮ್ಮದು ಹಕ್ಕು। ಇವತ್ತು ಮಾಡಲು